ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಮೀನರಾಶಿಯವರಿಗೆ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಇದು ಏರಿಳಿತಗಳಿಂದ ತುಂಬಿರುವ ಸಮಯ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಉದ್ಯೋಗದಲ್ಲಿ ವಿಪರೀತ ಕೆಲಸ ಇರುತ್ತೆ ಕೆಲಸದ ಹೊರೆ ಹೆಚ್ಚಾಗಿರುತ್ತೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಸಹ ಹೆಚ್ಚಾಗುತ್ತೆ ವ್ಯಾಪಾರದ ದೃಷ್ಟಿಕೋನದಿಂದ ಈ ಸಮಯ ಉತ್ತಮವಾಗಿರುತ್ತೆ ನೀವು ಎಷ್ಟು ಪ್ರಯತ್ನಿಸ್ತೀರೋ ಅಷ್ಟೇ ಹೆಚ್ಚು ಯಶಸ್ಸನ್ನು ಪಡಿತೀರಿ ಕೆಲವು ಸ್ನೇಹಿತರ ಸಹಾಯದಿಂದಲೂ ವ್ಯಾಪಾರದಲ್ಲಿ ಪ್ರಗತಿಯ ಸಾಧ್ಯತೆ ಇರುತ್ತೆ ಶಿಕ್ಷಣದ ದೃಷ್ಟಿಕೋನದಿಂದ ಈ ಸಮಯ ಏರಿಳಿತಗಳಿಂದ ತುಂಬಿರುತ್ತೆ ಶನಿಯೊಂದಿಗೆ ಸೂರ್ಯ ಮತ್ತು ಬುಧನು ಐದನೇ ಮನೆಯ ಮೇಲೆ ದೃಷ್ಟಿ ಹಾಕೋದರಿಂದಾಗಿ ಶಿಕ್ಷಣದಲ್ಲಿ ಅಡೆತಡೆಗಳು ಉಂಟಾಗ್ತವೆ ವಿದ್ಯಾರ್ಥಿಗಳ ಏಕಾಗ್ರತೆ ಕಡಿಮೆಯಾಗುತ್ತೆ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸ್ತಾ ಇರುವ ವಿದ್ಯಾರ್ಥಿಗಳ ಕಾಯುವಿಕೆ ಸ್ವಲ್ಪ ದೀರ್ಘವಾಗಿರುತ್ತೆ ಕಠಿಣ ಪರಿಶ್ರಮದ ಹೊರತಾಗಿಯೂ ಯಶಸ್ಸು ಇನ್ನೂ ಅನುಮಾನಾಸ್ಪದವಾಗಿದೆ ಈ ಸಮಯವು ಕುಟುಂಬದ ಸಮಸ್ಯೆಗಳಿಂದ ತುಂಬಿರುತ್ತೆ ಎರಡನೇ ಮನೆಯ ಅಧಿಪತಿ ಮಂಗಳ ಹತ್ತನೇ ಮನೆಯಲ್ಲಿ ಶುಕ್ರನೊಂದಿಗೆ ಕುಳಿತು ಮೊದಲನೇ ಮನೆಯ ಮೇಲೆ ದೃಷ್ಟಿ ಹಾಕೋದರಿಂದ ನಿಮ್ಮ ಸವಾಲುಗಳು ಹೆಚ್ಚಾಗ್ತವೆ ಕುಟುಂಬದಲ್ಲಿ ವಾದ ಮತ್ತು ಜಗಳವಾಗ್ತವೆ ಅಂತಹ ಬಿಸಿ ವಾತಾವರಣದಲ್ಲಿಯೂ ನಿಮ್ಮನ್ನು ಶಾಂತವಾಗಿಡಲು ನಿಮಗೆ ಸಲಹೆಯನ್ನು ಕೊಡಲಾಗಿದೆ ಪ್ರೀತಿಗೆ ಸಂಬಂಧಿಸಿದ ವಿಷಯದಲ್ಲಿ ಮೀನರಾಶಿಯವರಿಗೆ ಇದು ಕಠಿಣ ಸಮಯವಾಗಿರುತ್ತೆ ಶನಿ ಮತ್ತು ಬುಧನ ದೃಷ್ಟಿ ಐದನೇ ಮನೆಯ ಮೇಲೆ ಬೀಳ್ತಾ ಇರೋದರಿಂದ ಪ್ರೀತಿಯ ವಿಷಯದಲ್ಲಿ ಏರಿಳಿತಗಳು ಉಂಟಾಗ್ತವೆ ಸರಳ ವಿಷಯಗಳ ಬಗ್ಗೆ ಜಗಳವಾಗ್ತವೆ ಮತ್ತು ಪರಸ್ಪರರ ಮೇಲಿನ ನಂಬಿಕೆ ಕಡಿಮೆಯಾಗುತ್ತೆ ವಿವಾಹಿತ ಜನರು ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಗಂಡ ಹೆಂಡತಿಯ ನಡುವೆ ಜಗಳದ ಸಾಧ್ಯತೆ ಇದೆ ಆರ್ಥಿಕ ದೃಷ್ಟಿಕೋನದಿಂದ ಮೀನರಾಶಿಯವರಿಗೆ ಸಮಯ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ ಹನ್ನೊಂದನೇ ಮನೆಯಲ್ಲಿ ಸ್ವರಾಶಿ ಶನಿಯು ಸೂರ್ಯ ಮತ್ತು ಬುಧನೊಂದಿಗೆ ಸಂಯೋಗ ಮಾಡೋದರಿಂದಾಗಿ ನಿಮಗೆ ಲಾಭವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯಿಂದಾಗಿ ನೀವು ಹೊಟ್ಟೆಗೆ ಸಂಬಂಧಿಸಿದ ರೋಗದಿಂದ ಬಳಲಬಹುದು ಮೂರನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ಭುಜದ ನೋವು ಅಥವಾ ಕೀಲು ನೋವಿನ ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಸಮಯದಲ್ಲಿ ಆಹಾರದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಪರಿಹಾರ ಹನುಮಂತ ದೇವರನ್ನು ಪೂಜಿಸಬೇಕು ಪ್ರತಿದಿನ ನಿಯಮಿತವಾಗಿ ಗುರು ಬೀಜ ಮಂತ್ರವನ್ನು ಜಪಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು